ಮೈಸೂರು ಆರ್ಕೆಸ್ಟ್ರಾ ಸಿನಿಮಾ ಈಗ ಯೂತಾಗಿ ಒಳ್ಳೆ ಹೊಸಬ್ರು ಕಲಾವಿದರು ಬಂದಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲ ಯೂತು ಹೊಸಬ್ರು ಈ ಫಿಲಮ್ ಮಾಡಿರೋದ್ರಿಂದ ನಮ್ಮಂಥ ಯೂತ್ ಎಲ್ಲ ಬಂದು ನೋಡಿದ್ರೆ ಟ್ರಬಲ್ ಅಂದರೆ ಏನು, ಏನೋ ಒಂದು ಸಕ್ಸಸ್ ಮಾಡೋಕ್ಕೆ ಹೋದಾಗ ಟ್ರಬಲ್ ಏನು ಸಿಗುತ್ತೆ ನಮಗೆ, ತುಳಿಯೋರು ಎಷ್ಟು ಜನ ಇರ್ತಾರೆ, ನಾವು ಮುಂದೆ ಬರೋಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಈ ಫಿಲಮಲ್ಲಿ ಅರ್ಥ ಆಗುತ್ತೆ. ಜೀವನನೂ ನಾವು ಕಲ್ತ್ಕೊಬೋದು, ನಾವು ಒಂದು ಲೆವೆಲ್ನ ರೀಚ್ ಮಾಡ್ಬೋದು, ನಮ್ಮ ಅಚೀವ್ಮೆಂಟನ್ನ ನಾವು ರೀಚ್ ಮಾಡ್ಬೋದು. ಈಗ ಡಾಲಿ ಅವ್ರು ಹೇಳಿದ್ರು, ರೂಪೇಶ್ ರಾಜಣ್ಣವ್ರು ಹೇಳಿದ್ರು, ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಫಿಲಮ್ಗಳು ಯಾವತ್ತು ನಾವು ಹುಡ್ದಾಗಿಂದ ಕೇಳಿರಲಿಲ್ಲ ರಿಲೀಸು. ಈಗ ಒಂದು ಖುಷಿಯಾಯಿತು, ಸಂಕ್ರಾಂತಿ ಹಬ್ಬಕ್ಕೆ ಒಂದು ಕನ್ನಡ ಫಿಲಮ್ ಬಂತು ಅನ್ನೋದು ಒಂದು ಖುಷಿಯಾಯಿತು. ಯಾವಾಗ ಕೇಳ್ತಾ ಇತ್ತು ವಿಜಯ್ದು, ಅಜಿತ್ತು, ಇಲ್ಲ ನಮ್ಮ ಶಾರುಖ್ ಖಾನ್ ಸಲ್ಮಾನ್ ಖಾನ್ದು, ಇವತ್ತು ಯಾವುದೋ ಒಂದು ನಮ್ಮ ಕನ್ನಡ ಫಿಲಮು, ಅದು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಏ ಸಂಕ್ರಾಂತಿ ಹಬ್ಬಕ್ಕೆ 10 ಜನಕ್ಕೆ ಕೇಳ್ಬೋದು, ಒಳ್ಳೆ ಫಿಲಮ್ ರಿಲೀಸ್ ಆಗಿದೆ, ಹೋಗ್ರಪ್ಪ. ನಮ್ಮ ಮೈಸೂರು ಆರ್ಕೆಸ್ಟ್ರಾ ಫಿಲಮ್ ಅನ್ನೋದು ಯೂತ್ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಧನಂಜಯ ಬ್ಯಾನರಲ್ಲಿ ಅಂತ. ಧನಂಜಯ ಅವರು ಈಗ ಎಲ್ಲ ಯೂತ್ಗೂ ಬಡವ್ರ ಮಕ್ಕಳಿಗೆ ಕೊಡ್ತಿರೋ ಎಂಕರೇಜು ತುಂಬ ಖುಷಿ ಆಗ್ತಿದೆ. ಧನಂಜಯ ಅವರು ಇನ್ನೂ ಮುಂದೆ ಬರಲಿ, ಅದು ನಮಗೆ ತುಂಬ ಖುಷಿ. ಆ ಥರ ನಮಗೆ ಒಳ್ಳೆ ಹೀರೋ ಆಗಿ ಆಮೇಲೆ ಜನಾನ ನೋಡ್ಕೊಳೋದು, ಕಷ್ಟ ಸುಖ ನೋಡ್ಕೊಳೋದು, ಬಡವ್ರಿಗೆ ಸಪೋರ್ಟ್ ಮಾಡ್ತಿರೋ ಒಬ್ಬ ಧನಂಜಯ ಅವರು ತುಂಬ ಗ್ರೇಟ್ ಪರ್ಸನ್ ಅಂತ ಅನಿಸ್ತಿದೆ. ಆ್ಯಂಡ್ ಶಾಪ್ ಒಳ್ಳೆ ಫಿಲಮ್ ಇದೆ, ಕನ್ನಡ ಜೈ ಕರ್ನಾಟಕ. ಸಿನಿಮಾ ನೋಡಿದಾಗ ತುಂಬ ಫೀಲ್ ಅನ್ನಿಸ್ತು, ಲಿರಿಕ್ಸು ಮತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ನಿಧಾನಕ್ಕೆ ಹೋದರು ಸೂಪರ್ ಆಗಿದೆ ಸರ್. ಇಲ್ಲ ನಮಗೂ ಫೀಲ್ ಅನ್ನಿಸ್ತು, ಯಾಕಂದರೆ ನಾವು ಅಭಿನಯ ಮಾಡುವಾಗ ಎಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀವಿ ಅನ್ನಿಸ್ತು, ಅವರೆಲ್ಲ ಅಷ್ಟೆಲ್ಲ ಕಷ್ಟಪಡುವಾಗ ನಮ್ಮದೇ ಅಂತ ಒಂದು ಫೀಲ್ ಬಂತು. ಲಿರಿಕ್ಸಲ್ಲಿ ಅದೊಂದು ಖಂಡಿತ ಹೇಳಲೇಬೇಕು, ತುಂಬ ಅರ್ಥಬದ್ಧವಾಗಿದೆ, ಲಿರಿಕ್ಸ್ ತುಂಬ ಗಟ್ಟಿದೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಸಾಂಗ್ಸು, ಮ್ಯೂಸಿಕ್ಕು, ಸ್ಕ್ರೀನ್ ಪ್ಲೇ, ಒಟ್ಟಾರೆ ಸಿನಿಮಾ ತುಂಬ ತುಂಬ ಸೂಪರಾಗಿದೆ. ತುಂಬ ನಾವು ಅಡಿ ಬಡಿಯೆಲ್ಲ ಈ ಮಧ್ಯದಲ್ಲಿ ಈ ಥರದ್ದೊಂದು ಸಿನಿಮಾ ನಾವು ನೋಡಿದ್ವಲ್ಲ, ತುಂಬ ಖುಷಿ ಆಯಿತು, ತುಂಬ ದಿನ ಬಂದಿರಲಿ ಈ ಥರದ ಸಿನಿಮಾ.